ಸ್ನೇಹಿತರೆ, ಈ ಹುಳಿ ಹುಳಿ ಖಾರ ಖಾರ ಪಾನಿಪುರಿ ತಿನ್ನೋ ಮುನ್ನ 100 ಬಾರಿ ಯೋಚಿಸಿ. ಯಾಕಂದ್ರೆ ಪಾನಿಯಲ್ಲಿದೆ ವಿಷಕಾರಿ ಕೆಮಿಕಲ್. ಟಾಯ್ಲೆಟ್ ಕ್ಲೀನರ್ ಬಳಸಿ ಪಾನಿ ತಯಾರಿ. ಇದು ಸರ್ಜಿಕಲ್ ಸ್ಟ್ರೈಕ್ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಬಯಲಾದ ಡರ್ಟಿ ಸೀಕ್ರೆಟ್. ಬರೀ ಹಣವೊಂದನ್ನೇ ಟಾರ್ಗೆಟ್ ಮಾಡಿರೋ ವ್ಯಾಪಾರಿಗಳು ಪಾನಿಪುರಿಯನ್ನ ಡೆಡ್ಲಿ ಕೆಮಿಕಲ್ ಬಳಸಿ ತಯಾರಿಸ್ತಿದ್ದಾರೆ. ಕ್ಯಾನ್ಸರ್ ಕಾರಕ ಬಣ್ಣ, ನರಮಂಡಲ ಹಾಳು ಮಾಡೋ ಟೇಸ್ಟಿಂಗ್ ಪೌಡರ್, ಅಷ್ಟೇ ಅಲ್ಲ ಅತ್ಯಂತ ಕಡಿಮೆ ಬೆಲೆಗೆ ಸಿಗೋ ಟಾಯ್ಲೆಟ್ ಕ್ಲೀನರ್ ಆಗಿ ಬಳಸೋ ಆಸಿಡ್ ಬಳಸ್ತಿದ್ದಾರೆ. ಈ ಸತ್ಯವನ್ನ ಅಂಗಡಿಯವರೇ ನಮ್ಮ ಮುಂದೆ ಬಿಚ್ಚಿಟ್ರು. ನಾವು ಕೆಮಿಕಲ್ ಪಾನಿಪುರಿ ತಯಾರಿಸೋ ಅಡ್ಡದೊಳಗೆ ನುಗ್ಗಿದಾಗ ಮತ್ತಷ್ಟು ಸತ್ಯ ಗೊತ್ತಾಯ್ತು. ಇಂಥ ಒಂದು ಅತ್ಯಂತ ಕೊಳಕಾದ ಪ್ರದೇಶದಲ್ಲಿ ಇವರು ಪಾನಿಪುರಿಗೆ ಪಾನಿ ಆಗಲಿ ಮಸಾಲನ ತಯಾರು ಮಾಡ್ತಾರೆ ನೋಡಿ, ಯಾವ ರೀತಿ ಇದೆ ನೆಲ ಎಲ್ಲ ನೋಡಿ. ಆಮೇಲೆ ಇವರು ಪಾನಿ ಮಾಡಕ್ ಬಳಸುವಂತ ಪಾತ್ರೆಗಳನ್ನ ನೋಡಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ನೋಡಿ, ವಿನೆಗರ್ ಇದೆ. ಈ ವಿನೆಗರ್ ಟು ವಾಶ್ ಚಿಕನ್ ಅಂಡ್ ಫಿಶ್ ಅನ್ನುವಂಥ ಬೋರ್ಡ್ ಇದೆ. ಆದರೆ ಇದನ್ನು ಇದಕ್ಕೆ ಬಳಸ್ತಿದ್ದಾರೆ, ಇದನ್ನು ಟಾಯ್ಲೆಟ್ ಕ್ಲೀನರ್ ಅಂತ ಏನು ಹೇಳ್ತೀವಿ, ಇಂಡಸ್ಟ್ರಿಯಲ್ ಯೂಸಿಗೆ ಬಳಸುವಂಥ ಸಿಂಥೆಟಿಕ್ ವಿನೆಗರ್. ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಫುಡ್ಡಿಗೆ ಬಳಸುವ ಆಗಿಲ್ಲ. ಆದರೆ ಇಲ್ಲಿ ನೋಡಿ, ಇಷ್ಟೊಂದು ವಿನೆಗರನ್ನು ಇಟ್ಟಿದ್ದಾರೆ, ಇದನ್ನು ಫುಡ್ಡಿಗೆ ಬಳಸ್ತಿದ್ದಾರೆ. ಎಷ್ಟು ಈ ಗೋಣಿ ಚೀಲದಲ್ಲಿ ಇಂಥ ಒಂದು ಕೊಳಕು ಪಾತ್ರೆಯಲ್ಲಿ ಪೊಟಾಟೊ ಬೇಯಿಸ್ತಾರೆ, ಇದನ್ನು ಜನರಿಗೆ ತಿನ್ನಿಸ್ತಾರೆ. ರುಚಿಗಾಗಿ ಸಿಗಡಿ ಪುಡಿ ಹಾಕ್ತಾರೆ, ದನದ ಕೊಬ್ಬು ಮಿಕ್ಸ್ ಮಾಡ್ತಾರೆ. ಈ ಸೀಕ್ರೆಟ್ ನಿಜವಾಗ್ಲೂ ಸಸ್ಯಾಹಾರಿಗಳಿಗೆ ಶಾಕ್ ಕೊಡಲಿದೆ. ಪಾನಿಪುರಿ ತುಂಬಾ ರುಚಿಯಾಗಿರ್ಬೇಕು, ಮತ್ತೆ ಮತ್ತೆ ತಿನ್ನಿಸುವಂತಹ ಗುಣ ಹೊಂದಿರಬೇಕು ಅನ್ನೋ ಕಾರಣಕ್ಕೆ ಸಿಗಡಿ ಪುಡಿ ದನದ ಕೊಬ್ಬು ಬೆರೆಸ್ತಾರಂತೆ. ಈ ಬೀದಿ ಬದಿ ವ್ಯಾಪಾರಿಗಳು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಅದು ಮುಗಿಸಕ್ಕೂ ಸಾಧ್ಯ ಇಲ್ಲ. ಈಗ ಅದಕ್ಕೆ ಬಳಸ್ತಕ್ಕಂತ ಪಾನಿ ಏನಿದೆ ಅದನ್ನ ಒಂದು ಸೈಂಟಿಫಿಕ್ ಆಗಿ ಅವರು ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಅವ್ರು ಬಳಸ್ತಾ ಇಲ್ಲ. ಅವ್ರಿಗೆ ಯಾವ ರೀತಿ ಟೇಸ್ಟ್ ಬೇಕು ಆ ತರ MSG ಬಳಸ್ತಾರೆ, ಆಮೇಲೆ ಮೀನಿನ ಪೌಡರ್ ಬಳಸ್ತಾರೆ ಅಂತ ಒಂದು ಮಾಹಿತಿ ಇದೆ. ಇನ್ನು ಪಾನೀಯ ಪೂರಿ ತಯಾರಿಸೋದನ್ನ ನೀವೇನಾದ್ರೂ ನೋಡಿದ್ರೆ ಖಂಡಿತ ಬೇಡಾರಿ ಪಾನಿಪುರಿ ಅಂತೀರಾ, ಅಷ್ಟು ಗಲೀಜಾಗಿ ಪೂರಿ ತಯಾರಿಸ್ತಾರೆ. ಈ ರೀತಿ ಕೊಳಕ್ಕಾಗಿ ಅನಾರೋಗ್ಯಕರವಾಗಿ ಚಾಟ್ಸ್ ಪಾನಿಪುರಿ ತಯಾರು ಮಾಡೋದ್ರಿಂದ ಜನರಿಗೆ ನಾನಾ ಕಾಯಿಲೆ ಬರೋದು ಗ್ಯಾರಂಟಿ. ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಇರ್ಬೋದು, ಲಿವರ್ ಫೇಲ್ಯೂರ್ ಇರ್ಬೋದು, ಆರ್ಗನ್ ಫೇಲ್ಯೂರ್ ತುಂಬಾ ಆಗ್ತಾ ಇದೆ. ಎಷ್ಟೋ ಕಡೆ ಯಾವ ಡಾಕ್ಟರ್ಗೂ ಗೊತ್ತಿಲ್ಲ ವೈ ಇಸ್ ದಿಸ್ ಹ್ಯಾಪನಿಂಗ್ ಅಟ್ ಎಪಿಡೆಮಿಕ್ ಪ್ರಪೋರ್ಷನ್. ಹೀಗಾಗಿ ಇಂಥ ಡರ್ಟಿ ಪೂರಿ ಅಡ್ಡಗಳ ವಿರುದ್ಧ ಆಹಾರ ಇಲಾಖೆ ಸಮರ ಸಾರಬೇಕು. ಆಹಾರ ಅಧಿಕಾರಿಗಳು ಯಾವುದೇ ಮುಲಾಜಿಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ನ್ಯೂಸ್ 18 ಕನ್ನಡ.